ಒಬ್ಬ ಕ್ಷೇತ್ರದ ಮತದಾರ ತನ್ನ ನಾಯಕನ ಬಗ್ಗೆ ತಿಳಿಯೋದಕ್ಕಿರುವ ವಿಶೇಷ ಕಾರ್ಯಕ್ರಮ ಪವರ್ ವಿತ್ ಲೀಡರ್. ಜನಪ್ರತಿನಿಧಿ ಅಭ್ಯರ್ಥಿಗಳ ಅಭಿವೃದ್ಧಿ ಕೆಲಸ, ಕ್ಷೇತ್ರದ ಬಗ್ಗೆ ಅವರ ಯೋಜನೆ, ಪ್ರಸ್ತುತ ಕ್ಷೇತ್ರದಲ್ಲಿ ಅಭ್ಯರ್ಥಿ ಮತ್ತು ಅವರ ಪಕ್ಷಕ್ಕಿರುವ ಜನರ ಒಲವು ಮತ್ತು ನಿಲುವುಗಳನ್ನು ತಿಳಿಸುವ ಪ್ರಯತ್ನವನ್ನು ಪವರ್ ಟಿವಿ ಈ ಹಿಂದಿನಿಂದಲೂ ಕೂಡ ಮಾಡ್ತಾ ಬಂದಿದೆ. ಇವತ್ತು ಕೋಲಾರ ಜಿಲ್ಲೆಯ ಮುಳಬಾಗಿಲು JDS ಅಭ್ಯರ್ಥಿ ಸಮೃದ್ಧಿ ಮಂಜುನಾಥ್ ಕ್ಷೇತ್ರದಲ್ಲಿ ಅಭ್ಯರದ ಪ್ರಚಾರವನ್ನು ನಡೆಸಿದ್ದಾರೆ. ಊರುಕುಂಟೆ ಮಿಟ್ಟೂರು ಪಂಚಾಯಿತಿ ಅನುಗೊಂಡನಹಳ್ಳಿಯಲ್ಲಿ ಭರ್ಜರಿ ಪ್ರಚಾರಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮಧ್ಯಾಹ್ನದ ನಂತರ ಅನುಗೊಂಡನಹಳ್ಳಿಯ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಭ್ಯರದ ಪ್ರಚಾರವನ್ನು ನಡೆಸ್ತಾರೆ. ಹಾಗಾದರೆ ಪ್ರಚಾರಕ್ಕೆ ತೆರಳುವ ಮುನ್ನ ಸಮೃದ್ಧಿ ಮಂಜುನಾಥ್ ಏನು ಹೇಳಿದ್ರು, ಅಭ್ಯರ್ಥಿಯ ನಿವಾಸಕ್ಕೆ ಬಂದ ಕ್ಷೇತ್ರದ ಜನ ಏನು ಹೇಳಿದ್ರು ನೋಡ್ಕೊಂಡು ಬರೋಣ. ನಮ್ಮ ಜೊತೆ ಪವರ್ ವಿತ್ ಲೀಡರ್ ಕಾರ್ಯಕ್ರಮದ ಅತಿಥಿ ಸಮೃದ್ಧಿ ಮಂಜುನಾಥ್ ಅವರಿದ್ದಾರೆ. ಈಗಾಗಲೇ ಸಾಕಷ್ಟು ಬೆಂಬಲಿಗರ ಜೊತೆ ಸಭೆಗಳನ್ನ ನಡೆಸ್ತಾ ಇದ್ರು. ನೋಡೋಣ ಇವತ್ತಿನ ದಿನಚರಿ ಬಗ್ಗೆ ಮಾತಾಡೋಣ. ಸರ್, ಇವತ್ತಿನ ದಿನಚರಿ ಹೇಗಿರುತ್ತೆ? ಎಲ್ಲೆಲ್ಲಿ ಪ್ರಚಾರ ಕಾರ್ಯಗಳನ್ನ ಕೈಗೊಳ್ಳಿದ್ರಿ? ಇವತ್ತಿನ ದಿವಸ ಬೆಳಗಿನ ಮುಂಜಾನೆಯಲ್ಲಿ ನಮ್ಮ ಎಲ್ಲಾ ಕ್ರೈಸ್ತ ಫಾದರ್ಸ್ ಬಂದು ನನ್ನ ಜೊತೆ ಒಗ್ಗೂಡಿ ಅವರು ಪ್ರೇಯರ್ ಮಾಡಿ ನಾನು ಹೋಗೋ ದಾರಿ ಸುಗಮವಾಗಿರ್ಲಿ, ನಿಮ್ಮ ಅಧಿಕಾರ ಸುಖವಾಗಿರ್ಲಿ ಅಂತೇಳಿ ಯೇಸುಪ್ರಭುನ ಇವತ್ತು ಆಶೀರ್ವಾದ ತಗೊಂಡು ಎಲ್ಲ ಚರ್ಚ್ ಫಾದರ್ಸ್ ಬಂದಿದ್ದಾರೆ. ಇವನ್ನ ಒಗ್ಗೂಡಿ ಇವತ್ತು ಆಶೀರ್ವಾದ ತಗೊಂಡು ಇಲ್ಲಿಂದ ನಾನು ಊರುಕುಂಟೆ ಮಿಟ್ಟೂರು ಹಂಡ್ ಅಂಗನಳ್ಳಿ ಪಂಚಾಯತಿಗೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ತೋರಣ ಕಟ್ಟಿ ಪ್ರತಿ ಊರಿಗೂ ತೋರಣ ಕೊಟ್ಟು ತಮಟೆಗಳಿಂದ ಕಾಯ್ತಾ ಇದ್ದಾರೆ. ಇವತ್ತು ಚಿಯಂಡಳ್ಳಿ ಗ್ರಾಮದಿಂದ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಿಯಂಡಳ್ಳಿ ಗ್ರಾಮ ಮುಗಿಸಿ ನಾನು ಇವತ್ತು ಎರಡು ಪಂಚಾಯತಿಗಳನ್ನ ರಾತ್ರಿ 12 ಗಂಟೆ ತನಕ ನಾನು ಇವತ್ತು ಅವ್ರ ಜೊತೆ ಇರ್ತೀನಿ. ಇವತ್ತು ಕಾಯ್ತಾ ಇದ್ದಾರೆ, ನಮ್ಮ ನಾಯಕ ಬರ್ತಾರೆ ಅಂತ ಕಾಯ್ತಾ ಇದ್ದಾರೆ. ಪ್ರತಿ ಹಳ್ಳಿದಲ್ಲೂ ತಮಟೆ ಹೊಡ್ಕೊಂಡು ಕಾಯ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ತುಂಬಾ ಕುತೂಹಲದಿಂದ ಹೋಗ್ತಾ ಇದ್ದೀನಿ. ಪ್ರತಿ ನೈಟ್ ಬಂದ 2 ಗಂಟೆ 3 ಗಂಟೆ ಸುಸ್ತಾಗುತ್ತೆ, ಮತ್ತೆ ಬೆಳಗ್ಗೆ ಚಾರ್ಜ್ ಆಗುತ್ತೆ ಕಾಯ್ತಾ ಇದ್ದಾರೆ ಅಂತ. ಏನೋ ಒಂದು ಉತ್ಸಾಹ, ಅದಕ್ಕೋಸ್ಕರನೇ ಅವ್ರ ಉತ್ಸಾಹ ಇದೆಯೋ ಗೊತ್ತಿಲ್ಲ, ನನಗೇನೋ ಒಂಥರ ಉತ್ಸಾಹ, ಆ ಜನ ಪ್ರೀತಿ ವಾತ್ಸಲ್ಯ ನೋಡಿ ಉತ್ಸಾಹ. ಅಂದ್ರೆ ಮುಖ್ಯವಾಗಿ ಉತ್ಸಾಹ ಅಂತ ಹೇಳಿದ್ರೆ ಕೇವಲ ಇದು ಚುನಾವಣೆ ವ್ಯವಸ್ಥೆಯಲ್ಲಿ ಮಾತ್ರ ಇರುತ್ತೆ, ಸಂಪೂರ್ಣವಾಗಿ 5 ವರ್ಷಗಳಿಗೊಮ್ಮೆ ಈ ರೀತಿಯಾದಂತ ಉತ್ಸಾಹಗಳು ಬರುತ್ತಂತ. ಬಹುಶಃ ಈ ಸಮೃದ್ಧಿ ಮಂಜುನಾಥ ಒಂದು ಇದರಲ್ಲಿ ಅದಿಲ್ಲ. 5 ವರ್ಷಗಳಿಂದ ಸತತವಾಗಿ ಪ್ರತಿನಿತ್ಯನು ಪ್ರತಿದಿನ ಭೇಟಿ ಮಾಡಿ ಎಲೆಕ್ಷನ್ ಗೋಷ್ಠಿ ಅಂತ ಮಾಡ್ತಿಲ್ಲ, ನಾನು ಎಲೆಕ್ಷನ್ ಗೋಷ್ಠಿ ಅಂತ ಪ್ರತಿ 5 ವರ್ಷಗಳಿಂದನು ಸತತವಾಗಿದ್ದೀನಿ. ಸಾವಿರಾರು ಮದುವೆಗಳಿಗೆ, ಸಾವಿರಾರು ಕಾರ್ಯಕ್ರಮಗಳಿಗೆ, ಸುಮಾರು ಸಾವುಗಳಿಗೆ ನಾನು ಮೀಟ್ ಮಾಡಿ ಅವರ ಆಶೀರ್ವಾದ ಪಡೆದು ಅವ್ರು ನಾನು ನಿಮ್ ಜೊತೆ ನಾನು ಇದ್ದೀನಿ ಅಂತ ಹೇಳಿ 5 ವರ್ಷಗಳಿಂದ ನಿರಂತರವಾಗಿ ಇದು ನಡೀತಿದೆ. ಎಲೆಕ್ಷನ್ ಗೋಷ್ಠಿ ಮಾತ್ರ ಅಂತಲ್ಲ, ಹೌದು ಎಲ್ಲ ಒಂದು ಕಡೆ ಇದು ಹೌದು, ನೀವು ಹೇಳೋ ಪಾಯಿಂಟ್ ಹೌದು. ಅವ್ರು ಏನ್ ಕಾಯ್ತಾ ಇರ್ತಾರೆ ಅಂತಂದ್ರೆ, ಇನ್ನು ನಮ್ಮೂರಿಗೆ ನಮ್ಮ ನಾಯಕ ಬಂದಿಲ್ಲ ಅನ್ನೋ ಕೊರಗೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ 5 ವರ್ಷ ಹಿಂದೆ ಮಾಡೋದು ಬೇರೆ, ಈಗ ಮಾಡೋದು ಬೇರೆ. ಅದರಿಂದ ನಾನು ಇದೀನಿ. ಇವತ್ತು 5 ವರ್ಷದ ಕಾಲ ನಾನು ಸಹಕಾರ ಕೊಟ್ಟಿದ್ದೀನಿ, ಇವತ್ತು ನಿಮ್ಮ ಸಹಾಯ ನನಗೆ ಬೇಕಿದೆ ಅಂತ ಸಹಾಯ ಕೇಳಕ್ ಹೋಗ್ತಾ ಇದ್ದೀನಿ. ಪ್ರತಿ ಹಳ್ಳಿಗೂ ಸಹಾಯ ಕೇಳಕ್ ಹೋಗ್ತಾ ಇದ್ದೀನಿ. ಕಳೆದ 2-3 ಅವಧಿಯ ಚುನಾವಣೆಗಳನ್ನು ಗಮನಿಸ್ತಾ ಹೋದ್ರೆ ಇಂಡಿಪೆಂಡೆಂಟ್ ಗೆ ಹೆಚ್ಚಿನ ಒಂದು ಒಲವನ್ನ ಈ ಒಂದು ಕ್ಷೇತ್ರದಲ್ಲಿ ಜನ ಮನ್ನಣೆಯನ್ನು ಕೊಡ್ತಾ ಇದ್ರೆ, ತಾವು ಕೂಡ ಪ್ರಬಲ ಸ್ಪರ್ಧಿ ಆಗ್ತಾ ಇದ್ರಿ, ವಿರೋಧ ಸ್ಪರ್ಧಿ ಆಗ್ತಾ ಇದ್ರಿ, ಈ ಬಾರಿ ಸಾಕಷ್ಟು ಮುಂಚೂಣಿಯಲ್ಲಿದ್ದೀರಿ. ಚಾಲೆಂಜ್ಗಳ ಬಗ್ಗೆ ನೋಡೋದಾದ್ರೆ, ಈ ಬಾರಿ 5 ವರ್ಷಗಳ ಹಿಂದೆ 52 ದಿವಸದಲ್ಲಿ ನನಗೆ ತಾಲೂಕು ಎಂಟ್ರಿ ಕೊಟ್ಟಾಗ ನನ್ನ ವ್ಯಕ್ತಿತ್ವವನ್ನು ತೋರಿಸಲಿಕ್ಕೆ ಜನಕ್ಕೆ ನನಗೆ ಸ್ವಲ್ಪ ಲೇಟ್ ಆಯಿತು. ಒಂದು ಸ್ವಲ್ಪ ಕಿಡಿಗೇಡಿಗಳು ಮಾಡಿರ್ತಕ್ಕಂಥ ಕೆಲವು ವೈರಲ್ನಿಂದ, ನಾನು ಸಮೃದ್ಧಿ ಮಂಜುನಾಥ್ ಗೆದ್ದರೆ ನಾನು BJPಗೆ ಹೋಗ್ತೀನಿ ಎಂದ ವೈರಲ್ನಿಂದ ನಮ್ಮ ಮುಸ್ಲಿಂ ಬಾಂಧವರು ಏಕಾಗಿ ನನ್ನ ಪಾರ್ಟಿಲಿ ಇರ್ತಕ್ಕಂಥ ಮುಸ್ಲಿಂ ಬಾಂಧವರು ಏಕತಃ ಆಗಿ ನನ್ನನ್ನು ಸೋಲಕ್ಕೆ ಇದಾಯಿತು ಹೊರತು ಅದು ಕೇವಲ ಅಂತರದಿಂದ ಸೋಲಕ್ಕೆ ಇದಾಯಿತು. ಇವತ್ತು ನನ್ನ ಮುಸ್ಲಿಂ ಬಾಂಧವರು ನನ್ನ ಜೊತೆ ಇದ್ದಾರೆ, ಅವ್ರ ತಪ್ಪನ್ನ ಹೇಳಿದ್ದಾರೆ, ದಯವಿಟ್ಟು ಇನ್ನು ಮುಂದೆ ಇದಾಗುವುದಿಲ್ಲ ಅಂತ ಹೇಳಿದ್ದಾರೆ. ಅದು ನನ್ನಿಂದ ಆಗಿರ್ತಕ್ಕಂಥ ಒಂದು ಕಮ್ಯುನಿಟಿಯಿಂದ ಒಂದು ತಪ್ಪು ಸಂದೇಶಗಳಿಂದ ಆಗಿರ್ತಕ್ಕಂಥ ವಿಷಯ. ಈ ವಿರೋಧಿ ಪಕ್ಷಗಳಿಗೆ ಲಾಸ್ಟ್ ಅಸ್ತ್ರ ಏನು ಅಂತಂದ್ರೆ ತೇಜೋವಧೆ ಮಾಡೋದು. ಏನು ಇಲ್ಲ, ನಾನು ಸೋಲ್ತೀನಿ ಅಂತ ಭಯ ಹುಟ್ಟಿದಾಗ ತೇಜೋವಧೆ ಮಾಡಕ್ ಹೋಗೋದು. ಈಗಾಗಲೂ ಈ ಎಲೆಕ್ಷನ್ ಕೂಡ ನಡೀತಾ ಇದೆ, ಆ ತೇಜೋವಧೆ ಮಾಡಲಿಕ್ಕೆ ಒಂದು ಗುಂಪುಗಾರಿಕೆ ನಡೀತಾ ಇದೆ. ಅದಕ್ಕೆಲ್ಲ ನಮ್ಮ ನಾಯಕರು ಎದ್ದು ನಿಂತು ನನ್ನ ಪಕ್ಕದಲ್ಲಿದ್ದಾರೆ. ಏನೇ ಆದರೂ ಕೂಡ ಈ ಸರಿ ಶತಾಯಗತಾಯ ಅನಿವಾರ್ಯದ ನಮ್ಗಿದೆ ಅಂತ ನಮ್ಮ ಎದ್ದು ನಿಂತಿದ್ದಾರೆ. ಪಕ್ಷದ ವರಿಷ್ಠರು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ಕುಮಾರಸ್ವಾಮಿಯವರ ಪಂಚರತ್ನ ಯಾತ್ರೆ ಕೂಡ ಬಂದಿತ್ತು. ಆಗಿನ ಒಂದು ಸಂದರ್ಭದಲ್ಲಿ ಸಿಕ್ಕಂತ ನಿಮಗೆ ಬೆಂಬಲ, ಈಗ ಇರುವಂತಹ ಬೆಂಬಲದ ಬಗ್ಗೆ ಮಾತನಾಡೋದಾದ್ರೆ, ಅಭೂತಪೂರ್ವ ಅಂತಕ್ಕಂಥ ಬೆಂಬಲ. ಇವು ಜನ ಇದೆಲ್ಲ ನಾವೆಲ್ಲ ಬಂದ ಜನ, ತಂದ ಜನ ಅಲ್ಲ ಇವರೆಲ್ಲ. ಇವರೆಲ್ಲ ಪ್ರೀತಿಯಿಂದ ಬಂದ ಜನ, ತಂದ ಜನ ಅಲ್ಲ. ಈ ಕಾಂಗ್ರೆಸ್ನವ್ರಿಗೂ BJPರಿಗೂ ತಂದ ಜನ, ಇದು ಬಂದ ಜನ. ಇವತ್ತು ಆ ಒಂದು ಚರಿತ್ರೆ ಸೃಷ್ಟಿ ಮಾಡಿರ್ತಕ್ಕಂಥ ಏನಿದೆ ಆ ಪಂಚರತ್ನ, ಆ ಹೆಗ್ಗಳಿಕೆ ನನಗಿದೆ. ಆ ನನ್ನ ಕ್ಷೇತ್ರದ 5 ಕ್ಷೇತ್ರದ ಏನು ಇವತ್ತು ಇದಿದೆ, ನಮ್ಮ ತಾಲೂಕಲ್ಲ 5 ದೊಡ್ಡ ಒಂದು ಇತಿಹಾಸವಿರತಕ್ಕಂಥ ದೇವಸ್ಥಾನಗಳಿದ್ದಾವೆ, ಚರ್ಚ್ಗಳಿದ್ದಾವೆ, ಅಂಡ್ ದರ್ಗಾ ಇದೆ. ಇದು ಐತಿಹಾಸಿಕ ಭಾರತ ಇತಿಹಾಸ ಪುಟದಲ್ಲಿ ಇರತಕ್ಕಂಥ ಕರ್ನಾಟಕ ಹಿಸ್ಟ್ರಿ ಮತ್ತು ಭಾರತ ಹಿಸ್ಟ್ರಿ ಇರತಕ್ಕಂಥ ನಮ್ಮ ಊರದು ಹೆಗ್ಗಳಿಕೆ ಇದೆ. ಸೊ ಅದರಿಂದ ನನಗೆ ಪಂಚರತ್ನ ಮಾಡಿದ್ದು ತುಂಬಾ ಒಂದು ಹೆಗ್ಗಳಿಕೆ ಇದೆ. ಈಗಾಗಲೇ ಸಮಯ 9 ಗಂಟೆ ಆಗ್ತಾ ಇದೆ, ಮುಂದಿನ ಪಯಣ ಎಲ್ಲಿಗೆ ಸರ್? ಇವತ್ತು ತಿಂಡಿ ಚಿಯಂಡಳ್ಳಿ ಅವ್ರ ಜೊತೆ, ಚಿಯಂಡಳ್ಳಿ ವಿಲೇಜ್ ಅವರು ಆಲ್ರೆಡಿ ತಿಂಡಿಗೋಸ್ಕರ ವೇಟ್ ಮಾಡ್ತಾರೆ, ಹಳ್ಳಿ ಸೊಗಡು ತಿಂಡಿ ಮಾಡ್ಕೊಂಡು ವೇಟ್ ಮಾಡ್ತಾರೆ. ಅವ್ರ ಜೊತೆ ತಿಂಡಿ ಮಾಡಿ ಹೊರಟ್ರೆ ರಾತ್ರಿ 12 ಗಂಟೆವರೆಗೂ ಆಗುತ್ತೆ. ಬಹುಶಃ ನಿಮ್ಗೂ ಅರ್ಥ ಆಗುತ್ತೆ ಇವನು ಸವಾಸ ಬೇಡ ಅಂತ. ಈಗಾಗಲೇ ತಾವು ವಾಸವಿರುವಂತಹ ಮನೆಯಲ್ಲಿ ವಾಸವಿದ್ರು,
ಜನರ ಜೊತೆ ಅಂದ್ರೆ ಗ್ರಾಮದ ಜನರ ಜೊತೆ ನಿವಾಸಿಗಳ ಜೊತೆ ನಾವು ತಿಂಡಿಯನ್ನು ಮಾಡಬೇಕು, ಬೆಳಗಿನ ಉಪಹಾರವನ್ನ ಸೇವಿಸಬೇಕು ಅನ್ನೋ ನಿಟ್ಟಿನಿಂದಾಗಿ ಸಾಕಷ್ಟು ಬೆಂಬಲಿಗರು ಇದ್ರು ಕೂಡ ಇವರೆಲ್ಲರನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ತಿಂಡಿಯನ್ನ ಸವಿಯುವಂತಹ ಪ್ರಯತ್ನಕ್ಕೆ ಈಗಾಗಲೇ ಇಲ್ಲಿರುವಂತಹ ಅಭ್ಯರ್ಥಿ ಮುಂದಾಗ್ತಿದ್ದಾರೆ. ನಾವು ಕೂಡ ಇವತ್ತಿನ ಸಂಪೂರ್ಣ ದಿನಚರಿ ಅವರದ್ದು ಹೇಗಿರುತ್ತೆ ಅನ್ನುವಂತ ತೋರಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತೇವೆ. ಗಮನಿಸ್ತಾ ಇದ್ದೀರಿ ಸಮೃದ್ಧಿ ಮಂಜುನಾಥ್ ಅವರ ಪರವಾಗಿ ಅಲ್ಲೊಂದಿಷ್ಟು ಜನ ಬೆಂಬಲ ಇದೆ, ಒಂದಿಷ್ಟು ಜನ ವಿವಿಧ ಸಮುದಾಯಗಳ ಮುಖಂಡರುಗಳು ಅವರ ಗೆಲುವಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಆ ಭಾಗದ ಮುಳಿಬಾಗಿಲಿನ ಬಹುತೇಕ ಎಲ್ಲ ಚರ್ಚ್ನ ಫಾದರ್ಸ್ಗಳು ಬಂದು ಅವರಿಗೆ ಒಂದು ಆಶೀರ್ವಾದವನ್ನು ಮಾಡೋದು ಆ ರೀತಿ ಕೆಲಸಗಳ ಜೊತೆಗೆ ಸಮೃದ್ಧಿ ಮಂಜುನಾಥ್ ಅವರು ಕೂಡ ಎಲ್ಲ ಜನ ಬೆಂಬಲ ಜೊತೆಗೆ ಇವತ್ತು ಪ್ರಚಾರ ಕಾರ್ಯ ಧುಮುಕ್ತಿದ್ದಾರೆ. ಇವರಿಗೂ ಅಭೂತಪೂರ್ವ ಬೆಂಬಲ ಸಿಕ್ಕಿದೆ, ಇನ್ನೂ ಕೂಡ ಮುಂದುವರಿಯುತ್ತೆ ಅನ್ನೋ ವಿಶ್ವಾಸ ಅವ್ರಿಗಿದೆ.